ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಶ್ರೀ. ಇವತ್ತು ನಾನು ನೀವೆಲ್ಲ ಕಾತರದಿಂದ ಕಾಯ್ತಿರೋ ಪಾರ್ಟ್ 2 ಕ್ಲೋಸ್ ಕಾಂಬ್ಯಾಟ್ ಅಡ್ವಾನ್ಸ್ ಟಿಪ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಪಾರ್ಟ್ 1ನಲ್ಲಿ ನಾವು 5 ಬೇಸಿಕ್ ಟಿಪ್ಸ್ ಬಗ್ಗೆ ಮಾತಾಡಿದ್ವಿ. ಆ 5 ಬೇಸಿಕ್ ಟಿಪ್ಸು ತುಂಬಾ ಇಂಪಾರ್ಟೆಂಟು ನಿಮ್ಮ ಕ್ಲೋಸ್ ಕಾಂಬ್ಯಾಟ್ನ ಮುಂದೆ ಕಲಿಯೋಕ್ಕೆ. ಸೊ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಹಾಗಾದರೆ ಬನ್ನಿ, ಈ ಸೀರೀಸ್ನ 6ನೇ ಟಿಪ್ ಬಗ್ಗೆ ಮಾತಾಡೋಣ. ಅದು ಐ ಕ್ಯಾಮ್ರಾ ಸೆನ್ಸಿಟಿವಿಟಿ. ಥರ್ಡ್ ಪರ್ಸನ್ ನೋ ಸ್ಕೋಪ್ ಸೆನ್ಸಿಟಿವಿಟಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಸೆನ್ಸಿಟಿವಿಟಿ. ಯಾಕಂದರೆ ನೀವು ಕ್ಲೋಸ್ ಕಾಂಬ್ಯಾಟಲ್ಲಿ ಇದ್ದಾಗ ಹಿಂದ್ಗಡೆಯಿಂದ ಸೈಡಿಂದ ಎಲ್ಲಿಂದ ಬೇಕಾದರೂ ಬುಲೆಟ್ಸ್ ಬೀಳ್ಬೋದು. ನೀವು ನೋಡ್ಬೋದು ನನಗೆ ಹಿಂದೆಯಿಂದ ಬುಲೆಟ್ ಬಿತ್ತು, ನಾನು ಎಷ್ಟು ಬೇಗ ಟರ್ನ್ ಮಾಡಿ ಎನಿಮಿನ ಫಿನಿಶ್ ಮಾಡಿದೆ. ಈ ಎಕ್ಸಾಂಪಲಲ್ಲಿ ನೋಡಿ, ಇದು ಕೂಡ ಅಷ್ಟೇ, ನಾನು ಎಷ್ಟು ಫಾಸ್ಟಾಗಿ 180 ಡಿಗ್ರಿ ಟರ್ನ್ ತೊಗೊಂಡು ಎನಿಮಿನ ಫಿನಿಶ್ ಮಾಡಿದೆ. ಸೊ ಬೇಸಿಕಲಿ ನೀವು 180 ಡಿಗ್ರಿ ಟರ್ನ್ನ ಫಾಸ್ಟಾಗಿ ಮಾಡಬೇಕು ಅಂತ ಅಂದರೆ ನೋ ಸ್ಕೋಪ್ ಸೆನ್ಸಿಟಿವಿಟಿ ಬಂದುಬಿಟ್ಟು ಕ್ಯಾಮ್ರಾದು ಹೈ ಇರಬೇಕು. ನೀವು ಥರ್ಡ್ ಪರ್ಸನ್ ನೋ ಸ್ಕೋಪ್ ಸೆನ್ಸಿಟಿವಿಟಿ ಅಂದರೆ ಏನು ಅಂತ ಕೇಳ್ಬೋದು. ಸೊ ನೀವು ರೈಟ್ ಸೈಡ್ ಆಫ್ ದ ಸ್ಕ್ರೀನ್ನ ಏನು ಸ್ವೈಪ್ ಮಾಡ್ತೀರಾ ನಿಮ್ಮ ತಮ್ಮನಲ್ಲಿ ಕ್ಯಾರೆಕ್ಟರ್ನ ಮೂವ್ ಮಾಡೋಕ್ಕೆ, ಅದನ್ನು ಥರ್ಡ್ ಪರ್ಸನ್ ನೋ ಸ್ಕೋಪ್ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಸೆನ್ಸಿಟಿವಿಟಿ ನೀವು ಹೈ ಇಟ್ಕೊಳ್ಳೋದ್ರಿಂದ ನೀವು ಕಡಿಮೆ ಸ್ವೈಪ್ ಮಾಡಬೇಕಾಗತ್ತೆ ನಿಮ್ಮ ಕ್ಯಾರೆಕ್ಟರ್ನ ಮೂವ್ ಮಾಡೋಕ್ಕೆ. ಇದರಿಂದ ನಿಮ್ಮ ರಿಯಾಕ್ಷನ್ ಟೈಮು, ನಿಮ್ಮ ರಿಫ್ಲೆಕ್ಸು ಇಂಪ್ರೂವ್ ಆಗುತ್ತೆ. ಕೆಲವೊಂದು ಐ ಎನ್ ಡಿವೈಸಲ್ಲಿ ಟಚ್ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ನೀವು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಆಡಿದ್ರೂ ಓಕೆ, ಬಟ್ ಲೋ ಎಂಡ್ ಡಿವೈಸಸಲ್ಲಿ ಖಂಡಿತವಾಗ್ಲೂ ನೀವು ಐ ಸೆನ್ಸಿಟಿವಿಟಿನಲ್ಲೇ ಇಟ್ಕೊಂಡು ಆಡಬೇಕು. ನೀವು ಕೇಳ್ಬೋದು ಯಾವ ರೇಂಜಲ್ಲಿ ಇಟ್ಕೊಬೇಕು ನಾನು ಸೆನ್ಸಿಟಿವಿಟಿನ ಅಂತ. ಸೊ ಬೈ ಡಿಫಾಲ್ಟು ಐಸ್ ಕ್ಯಾಮ್ರಾ ಸೆನ್ಸಿಟಿವಿಟಿ ಬಂದುಬಿಟ್ಟು 120ನಲ್ಲಿರುತ್ತೆ. 120ಇಂದ 150 ಒಳಗಡೆ ಇಟ್ಕೊಂಡು ಸ್ವಲ್ಪ ದಿವಸ ಟ್ರೈ ಮಾಡಿ. ಸೊ ಅದಾದಮೇಲೆ ನಿಮ್ಮ ಕಂಫರ್ಟ್ ಲೆವೆಲ್ನ ನೋಡಿಕೊಂಡು ಇನ್ಕ್ರೀಸ್ ಮಾಡ್ಕೊತ ಹೋಗಿ. ಸೊ ಇದರಿಂದ ನಿಮಗೆ ಖಂಡಿತ ಬೆನಿಫಿಟ್ ಇದೆ. ನಮ್ಮ 7th ಪಾಯಿಂಟು ಈ ಸೀರೀಸ್ನಲ್ಲಿ ಕ್ರೌಚ್ ಆ್ಯಂಡ್ ಹಿಪ್ ಫೈರ್ ಮತ್ತು ಡ್ರಾಪ್ ಶಾಟ್. ಈ ಎರಡು ಟೆಕ್ನಿಕ್ನ ನಾವು ನಮ್ಮ ಹತ್ರ ಕವರೇ ಇಲ್ಲ, ಮೋಸ್ಟ್ಲಿ ನಾವು ಓಪನಲ್ಲಿ ಫೈಟ್ ತೊಗೊತಾ ಇದ್ದೀವಿ ಅನ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಕ್ರೌಚ್ ಆ್ಯಂಡ್ ಹಿಪ್ ಫೈರ್ ಮಾಡ್ಬೇಕಾದ್ರೆ ನೀವು ಕಾಮನಾಗಿ ಮಾಡೋ ಮಿಸ್ಟೇಕ್ ಅಂದರೆ ನೀವು ಕ್ರೌಚ್ ಮಾಡಿಕೊಂಡೇ ಶೂಟ್ ಮಾಡ್ತಾನೇ ಇರ್ತೀರ. ಇದು ಬ್ಯಾಡ್ ಟೆಕ್ನಿಕ್. ಕರೆಕ್ಟ್ ಟೆಕ್ನಿಕ್ ಅಂದರೆ ನಿಮ್ಮ ಫಸ್ಟ್ 4-5 ಬುಲೆಟ್ಸು ನೀವು ನಿಂತ್ಕೊಂಡಿರ್ಬೇಕಾದ್ರೆ ಎನಿಮಿಗೆ ಬೀಳಬೇಕು, ಆಮೇಲೆ ಕ್ರೌಚ್ ಮಾಡಿ ಶೂಟ್ ಮಾಡಬೇಕು, ತಿರ್ಗಾ ಕ್ರೌಚ್ ಬಟನ್ನ ರಿಲೀಸ್ ಮಾಡಬೇಕು ಮೇಲಕ್ಕೆ ಬರೋಕ್ಕೆ. ಸೊ ಈ ಥರ ಮಾಡೋದ್ರಿಂದ ನೀವು ಕ್ರೌಚ್ ಆ್ಯಂಡ್ ಹಿಪ್ ಫೈರ್ನ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಡ್ರಾಪ್ ಶಾಟ್ ಕೂಡ ಸೇಮ್ ಟೆಕ್ನಿಕ್ಕು. ನೀವು ನಿಂತ್ಕೊಂಡಿರ್ಬೇಕಾದ್ರೆ ಎನಿಮಿ ಮೇಲೆ ಕ್ರಾಸರ್ ಇಟ್ಟು 4-5 ಬುಲೆಟ್ನ ಹೊಡಿಬೇಕು, ಆಮೇಲೆ ಪ್ರೋನ್ ಆಗಿ ನೀವು ಎನಿಮಿ ಮೇಲೆ ಶೂಟ್ ಮಾಡಿ ಅವ್ರನ್ನ ಫಿನಿಶ್ ಮಾಡಬೇಕು. ನಿಮ್ಮ ಹತ್ರ ಹೆಲ್ಮೆಟ್ ಇಲ್ಲ ಅಂದರೆ ಡ್ರಾಪ್ ಶಾಟ್ನ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಅದ್ರ ಬದಲು ಮೂವ್ ಆ್ಯಂಡ್ ಫೈರ್ ಅಥವಾ ಜಂಪ್ ಶಾಟ್ನ ಟ್ರೈ ಮಾಡಿ. ಮೈಂಡ್ ಸೆಟ್. ಪಬ್ಜಿ ಗೇಮ್ ತುಂಬ ಸಿಂಪಲ್, ಯಾರು ಫಸ್ಟು ನಾಕ್ ಮಾಡ್ತಾರೋ ಅವ್ರು ಗೆಲ್ತಾರೆ. ಸೊ ಅದಕ್ಕೆ ನಿಮ್ಮ ಹತ್ರ ಏನು ಬೇಕು, ಒಂದು ಸ್ಪೀಡ್ ಬೇಕು. ಸೊ ನಾನು ಏನೇ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಬೋದು, ಏನೇ ಮಾಡ್ಬೋದು, ಬಟ್ ನೀವು ಒಂದು ಸ್ಪೀಡ್ನ ಡೆವಲಪ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ಎಲ್ಲನೂ ವೇಸ್ಟು. ಇಡೀ ಪ್ರಪಂಚದಲ್ಲಿ ಯಾರೇ ಒಳ್ಳೆ ಗೇಮರ್ ಇರ್ಬೋದು, ಸೊ ಅವ್ರು ಇವತ್ತು ಫೇಮಸ್ ಆಗಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಅವ್ರ ಹತ್ರ ಒಂದು ಸ್ಪೀಡ್ ಇದೆ. ಸೊ ಆ ಟೆಕ್ನಿಕ್ನ ಅವರು ಮಾಸ್ಟರ್ ಮಾಡಿದ್ದಾರೆ, ಆ ಒಂದು ಸ್ಪೀಡ್ನ ನೀವು ಕೂಡ ಮಾಸ್ಟರ್ ಮಾಡಲೇಬೇಕು. ನಾನು ಎಷ್ಟೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಿದ್ರೂ ನೀವು ಆ ಸ್ಪೀಡ್ನ ಮಾಸ್ಟರ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಎಲ್ಲನೂ ಫೇಲ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಪೀಕ್ ತೊಗೊಂಡ್ರಿ ಅಂದರೆ ಶೂಟ್ ಮಾಡಲೇಬೇಕು. ನೀವು ಪೀಕ್ ತೊಗೊಂಡು ಕಾಯ್ಕೊಂಡು ಎನಿಮಿ ಬಾ ನೀನು ನನ್ನ ಸ್ಕೋಪಿಗೆ ಕರೆಕ್ಟಾಗಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಿಮ್ಮ ಆಪೋಸಿಟ್ ಎನಿಮಿ ನಿಮಗಿಂತ ಸ್ಪೀಡ್ ಇತ್ತ ಫಾಸ್ಟ್ ಇದ್ದ ಅಂದರೆ ನಿಮ್ಮ ಆರಾಮಾಗಿ ನಾಕ್ ಡೌನ್ ಮಾಡ್ತಾನೆ. ಸೊ ನೀವು ಈ ಸ್ಪೀಡು ಈ ಟೆಕ್ನಿಕ್ನ ನೀವು ಬಿಲ್ಡ್ ಮಾಡಲೇಬೇಕು. ಇದು 2 ಫಿಂಗರು, 3 ಫಿಂಗರ್, 4 ಫಿಂಗರ್ ಎಲ್ಲದರಿಂದನೂ ಸಾಧ್ಯ ಇದೆ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಹಳೆ ಟ್ಯುಟೋರಿಯಲ್ ವೈ ಆರ್ ಯು ಸೋ ನೂ ಅಂತ ಒಂದು ಟ್ಯುಟೋರಿಯಲ್ ಬಿಟ್ಟಿದ್ದೀನಲ್ಲ, ಸೊ ಆ ಒಂದು ಟ್ಯುಟೋರಿಯಲ್ನ ಹೋಗಿ ನೋಡ್ಕೊಂಬನ್ನಿ. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಮ ಸ್ಪೀಡ್ನ ಹೇಗೆ ಬಿಲ್ಡ್ ಮಾಡ್ಬೋದು, ನಿಮ್ಮ ರಿಫ್ಲೆಕ್ಸ್ ಮೂವ್ಮೆಂಟ್ಸ್ನ ಯಾವ ಥರ ನೀವೇ ಕಂಡುಹಿಡ್ಕೊಬೋದು ಅನ್ನೋದನ್ನು ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮೈಂಡ್ ಸೆಟ್ಟು. ಸೊ ನಮ್ಮ ಮೈಂಡ್ ಸೆಟ್ ಬಂದುಬಿಟ್ಟು ಪಾಸಿಟಿವ್ ಇರಬೇಕು. ಮೈನಸ್ ಆಗತ್ತೆ, ನಾನು ಹೊಡ್ಸ್ಕೊತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಆಡಿದ್ರೆ ನೀವು ಯಾವತ್ತೂ ಕೂಡ ಆಟ ಕಲಿಯಲ್ಲ. ಅದರಲ್ಲೂ ಕ್ಲೋಸ್ ಕಾಂಬ್ಯಾಟಲ್ಲಂತೂ ನೀವು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿಲ್ಲ ಅಂತ ಅಂದರೆ. ಸೊ ಆಲ್ವೇಸ್ ಪಾಸಿಟಿವ್ ಆಗಿರಿ. ಸೊ ಇಟ್ಸ್ ಜಸ್ಟ್ ಅ ಗೇಮ್ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಆಡೋಕ್ಕೆ ಹೋಗಲೇಬೇಡಿ. ಸೊ ಆಲ್ವೇಸ್ ಇಟ್ಸ್ ಜಸ್ಟ್ ಅ ಗೇಮ್, ಐ ಆಲ್ಸೋ ವಾಂಟ್ ಟು ಲರ್ನ್ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಆಡೋಕ್ಕೆ ಟ್ರೈ ಮಾಡಿ, ಖಂಡಿತ ನಿಮ್ಮಲ್ಲಿ ಚೇಂಜಸ್ ಬಂದೇ ಬರುತ್ತೆ. ಪಾಯಿಂಟ್ ನಂಬರ್ 9 ಬಂದುಬಿಟ್ಟು ಕೆಲವಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ನೀವು ಯಾವಾಗಲೂ ಕ್ಲೋಸ್ ರೇಂಜ್ ಫೈಟ್ ತೊಗೊಬೇಕಾದ್ರೆ ನಾಪ್ಕ ಇಟ್ಕೊಬೇಕಾಗಿರೋವಂಥದ್ದು. ಪಾಯಿಂಟ್ ಎ ಬಂದುಬಿಟ್ಟು ನಿಮ್ಮ ಹತ್ರ ಲೆವೆಲ್ 2 ಕೇರ್ ಇದ್ದರೆ ಮಾತ್ರ ಫೈಟ್ ತೊಳಕ್ಕೆ ಹೋಗಿ, ಇಲ್ಲಾಂದರೆ ಫೈಟ್ ನಿಮ್ಮ ಹತ್ರ ಬರೋ ತನಕ ನೀವು ವೇಟ್ ಮಾಡಿ ಆಮೇಲೆ ಫೈಟ್ ತೊಗೊಳ್ಳಿ. ಪಾಯಿಂಟ್ ನಂಬರ್ ಬಿ ಬಂದುಬಿಟ್ಟು ಡ್ಯಾಮೇಜ್ ದೋ ಅಂದರಾವು. ಲೆಟ್ಸ್ ಥಿಂಕ್, ನೀವು ಎನಿಮಿನ
ಸ್ಪಾಟ್ ಮಾಡಿದ್ದೀರಾ. ಸೊ ಈ ಥರ ಕವರ್ ಹಿಂದೆ ಕೂತ್ಕೊಂಡು ನೀವು ಪೀಕ್ ತೊಗೊಂಡು ಶೂಟ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಬೇಗ ಎನಿಮಿನ ಶೂಟ್ ಮಾಡಿ ಬುಲೆಟ್ ಖಾಲಿ ಆಗ್ತಾ ಇದೆ ಅಂತ ಅಂದಾಗ ವಾಪಸ್ಸು ನೀವು ಕವರಿಗೆ ಬರ್ತಿರೋ ಅಷ್ಟು ಒಳ್ಳೆಯದು. ಮೇನ್ಲಿ ಕಾಂಪಿಟಿಟಿವಲ್ಲಿ ನಿಮಗೆ ಜಾಸ್ತಿ ಟೈಮ್ ಕೊಡೋಲ್ಲ ಎನಿಮೀಸು. ಸೊ ಇದರಿಂದ ಈ ಥರ ಮಾಡೋದ್ರಿಂದ ನಿಮಗೆ ಕಡಿಮೆ ಡ್ಯಾಮೇಜ್ ಬೀಳುತ್ತೆ. ಪಾಯಿಂಟ್ ನಂಬರ್ ಸಿ ಬಂದುಬಿಟ್ಟು ನಿಮ್ಮ ಹತ್ರ ಏನು ಡಿವೈಸ್ ಇದೆ ಮತ್ತು ನಿಮ್ಮ ಹತ್ರ ಯಾವ ನೆಟ್ವರ್ಕ್ ಯೂಸ್ ಮಾಡ್ತಾ ಇರೋ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಬ್ಬರು ಎನಿಮೀಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಎಲ್ಲ ಸೇಮ್ ಲೆವೆಲ್ ಗೇರು, ಸೇಮ್ ಗನ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಆದರೆ ಖರಾಬ್ ಡಿವೈಸ್ ಇರೋ ಪ್ಲೇಯರು ಚೆನ್ನಾಗಿರೋ ಡಿವೈಸ್ ಇರೋ ಪ್ಲೇಯರ್ ಮುಂದೆ ಕಾಂಪೀಟ್ ಮಾಡೋದು ಕಷ್ಟ. ಇದೇ ಥರ ಒಳ್ಳೆ ನೆಟ್ವರ್ಕ್ ಇರೋ ಪ್ಲೇಯರು ಖರಾಬ್ ನೆಟ್ವರ್ಕ್ ಇರೋ ಪ್ಲೇಯರ್ನ ಆರಾಮಾಗಿ ಹೊಡಿತಾನೆ. ಸೊ ಅವನು ಕಾಂಪೀಟ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಇಲ್ಲಿ ಪಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪಿಂಗ್ನ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ವೈಫೈನಲ್ಲಿ ಆಡಿ, ಇಲ್ಲಾಂದರೆ ಒಳ್ಳೆ ಡೇಟಾ ಇರೋ ಮೊಬೈಲ್ ನೆಟ್ವರ್ಕ್ನಲ್ಲಿ ಆಡಿ. ಪಾಯಿಂಟ್ ನಂಬರ್ ಡಿ, ಒಳ್ಳೆ ಕ್ವಾಲಿಟಿ ಇಯರ್ಫೋನ್ಸ್ನ ಯೂಸ್ ಮಾಡಿ, ಯಾಕಂದರೆ ಪಬ್ಜಿ ಒಂದು ಗೇಮು ಸೌಂಡ್ ಸೆನ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದೆ. ನಿಮ್ಮ ಹತ್ರ ಹೆಡ್ಫೋನ್ ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿದಿತ್ತು ಅಂದರೆ ನೀವು ಆರಾಮಾಗಿ ಫುಟ್ ಸ್ಟೆಪ್ಸ್ನ ಅನಲೈಸ್ ಮಾಡಿ ನೀವು ಎನಿಮಿನ ನಾಕ್ಡೌನ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಪಾಯಿಂಟ್ ನಂಬರ್ ಇ, ಕ್ಲೋಸ್ ಕಾಂಬ್ಯಾಟಲ್ಲಿ 7.62 ಬುಲೆಟ್ಸ್ ಇರೋ ಗನ್ನ ಯೂಸ್ ಮಾಡಿ, ಯಾಕಂದರೆ 7.62 ಗನ್ಸು ತುಂಬಾ ಹೈ ಡ್ಯಾಮೇಜ್ ಹೊಂದಿರುತ್ತೆ. ಇದರಿಂದ ನೀವು ಎನಿಮಿನ ತುಂಬ ಕಡಿಮೆ ಬುಲೆಟ್ಸ್ ಯೂಸ್ ಮಾಡಿಕೊಂಡು ನಾಕ್ಡೌನ್ ಮಾಡ್ಬೋದು. ಪಾಯಿಂಟ್ ನಂಬರ್ ಎಫ್, ನಿಮ್ಮ ಹತ್ರ ಎರಡು ಆಟೋ ಗನ್ ಇತ್ತು ಅಂದರೆ ನೀವು ಫಸ್ಟ್ ಗನ್ನಲ್ಲಿ ನೀವು ಎನಿಮಿನ ಶೂಟ್ ಮಾಡ್ತಾ ಮಾಡ್ತಾ ಬುಲೆಟ್ಸ್ ಖಾಲಿ ಆಯಿತು ಅಂತ ಅಂದರೆ ರೀಲೋಡ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬದಲು ಗನ್ನ ಸ್ವಿಚ್ ಮಾಡಿ. ಯಾಕಂದರೆ ನೀವು ರೀಲೋಡ್ ಮಾಡೋಕ್ಕೆ 3-4 seconds ತೊಗೊಂಡ್ರೆ ಗನ್ನ ಸ್ವಿಚ್ ಮಾಡೋಕ್ಕೆ ಬರೀ 1 second ಸಾಕು. ಗನ್ ಸ್ವಿಚಿಂಗ್ ಅನ್ನೋದು ನಿಮ್ಮ ಮಸಲ್ ಮೆಮೊರಿನಲ್ಲಿ ಇಲ್ಲ ಅಂತ ಅಂದರೆ ಅದನ್ನು ಇವಾಗಿನಿಂದನೇ ಬಿಲ್ಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಪಾಯಿಂಟ್ ನಂಬರ್ 10, ರೊಟೇಷನ್ ಮತ್ತು ಆ್ಯಂಗಲ್ ಮೇಕಿಂಗ್. ಈ ಪರ್ಟಿಕ್ಯುಲರ್ ಟೆಕ್ನಿಕ್ಕು ನೀವು ಸೋಲೋ ಆಸ್ ಅ ಸ್ಕ್ವಾಡು ಅಥವಾ ನೀವು ಸ್ಕ್ವಾಡ್ನಲ್ಲಿ ಒಬ್ಬರೇ ಉಳಿದಿದ್ದೀರಾ ಅನ್ಬೇಕಾದ್ರೆ ಉಪಯೋಗಕ್ಕೆ ಬರುತ್ತೆ. ಈ ಪಾಯಿಂಟು ತುಂಬ ಇಂಪಾರ್ಟೆಂಟು, ಆದ್ದರಿಂದ ಸ್ವಲ್ಪ ಗಮನ ಇಟ್ಟು ಕೇಳಿ. ಆ್ಯಂಗಲ್ ಮೇಕಿಂಗ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ಲು, ಈ ಕಂಟೈನರ್ನ ತೊಗೊಳ್ಳಿ. ಈ ಕಂಟೈನರ್ನ ನಾನು 8 angles ನಾನು ಸ್ವಿಚ್ ಮಾಡಿಕೊಂಡು TPP ತೊಗೊಂಡು ಎನಿಮಿನ ನಾನು ನೋಡ್ಬೋದು. ಈ ಕಂಟೈನರ್ನ ಸುತ್ತಮುತ್ತ ಎನಿಮೀಸ್ ಇದ್ದಾರೆ ಅಂದಾಗ ನೀವು ಈ ಥರ ಆ್ಯಂಗಲ್ನ ಸ್ವಿಚ್ ಮಾಡಿಕೊಂಡು ಎನಿಮೀಸ್ನ ಆರಾಮಾಗಿ ನೋಡಿಕೊಂಡು TPP ತೊಗೊಂಡು ಫಿನಿಶ್ ಮಾಡ್ಬೋದು. ಈ ಥರ ಆ್ಯಂಗಲ್ ಸ್ವಿಚ್ ಮಾಡಿಕೊಂಡು ನೀವು ಒಬ್ಬರು ಅಥವಾ ಇಬ್ಬರು ಎನಿಮೀಸು ಒಟ್ಟಿಗೆ ರಶ್ ಮಾಡಿದಾಗ ಹೊಡಿಬೋದು, ಬಟ್ 4 ಒಟ್ಟಿಗೆ ರಶ್ ಮಾಡಿದಾಗ ಹೊಡೆಯೋದು ತುಂಬಾ ಕಷ್ಟ. ಪ್ರಪಂಚದಲ್ಲಿ ಎಂಥ ಪ್ಲೇಯರೇ ಇರ್ಬೋದು, 4 ಎನಿಮೀಸು ಒಂದೇ ಸತಿ ರಶ್ ಮಾಡ್ತಿದ್ದರೆ ಒಂದೇ ಆ್ಯಂಗಲಲ್ಲಿ ಅಂದರೆ ಹೊಡೆಯೋದು ತುಂಬ ಕಷ್ಟ. ಇಂಥ ಸಿಚುಯೇಷನಲ್ಲಿ ನೀವೇನು ಮಾಡಬೇಕು ಅಂದರೆ ರೊಟೇಷನ್ ಮಾಡಬೇಕು. ನೀವು ಎಷ್ಟು ರೊಟೇಷನ್ ಮಾಡ್ತಿರೋ ಅಷ್ಟು ನಿಮ್ಮ ಎನಿಮೀಸ್ಗೆ ತಲೆಗೆಟ್ಟೋಗುತ್ತೆ. ಸೊ ಬೇಸಿಕಲಿ ಅವ್ರು ಅವಾಗ ಏನು ಡಿಸೈಡ್ ಮಾಡ್ತಾರೆ ಅಂದರೆ ನೀನು ಲೆಫ್ಟಿಂದ ಬಾ, ನಾನು ರೈಟಿಂದ ಬರ್ತೀನಿ, ನಾನು ಹಿಂದೆಯಿಂದ ಬರ್ತೀನಿ ಅಂತ ಸ್ಪ್ಲಿಟ್ ಆಗ್ತಾರೆ. ಈ ಥರ ಎನಿಮೀಸು ಸ್ಪ್ಲಿಟ್ ಆದಾಗ ಒಬ್ಬೊಬ್ಬರಾಗೆ ನೀವು ಟ್ಯಾಕಲ್ ಮಾಡಿ ಅವರನ್ನ ನಾಕ್ಡೌನ್ ಮಾಡೋದು ಈಸಿ. ಅವರು ಸ್ಪ್ಲಿಟ್ ಆದಾಗ ನಾನು ಹೇಳಿದ್ನಲ್ಲ ಆ್ಯಂಗಲ್ ಮೇಕಿಂಗ್ ಅಂತ. ಸೊ ಇಲ್ಲ ಕಂಟೈನರ್ ಇರ್ಬೋದು, ಇಲ್ಲ ಒಂದು ಮನೆ ಇರ್ಬೋದು, ಅಲ್ಲಿ ಆ್ಯಂಗಲ್ ಸ್ವಿಚ್ ಮಾಡಿಕೊಂಡು ನೀವು ಆರಾಮಾಗಿ ಒಬ್ಬೊಬ್ಬರಾಗೇ ಎನಿಮೀಸ್ನ ನಾಕ್ಡೌನ್ ಮಾಡ್ಕೊತಾ ಬರ್ಬೋದು. ಇಲ್ಲಿಗೆ ನಮ್ಮ ಕ್ಲೋಸ್ ಕಾಂಬ್ಯಾಟ್ ಗೈಡ್ನ Part 2 ಈ ಸೀರೀಸ್ ಕಂಪ್ಲೀಟ್ ಆಗಿ ಮುಗೀತು. ನಿಮಗೆಲ್ಲ ಇದು ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬರೀ Part 2 ನೋಡಿದವರು Part 1 ಕೂಡ ನೋಡಿ, ಯಾಕಂದರೆ ಅದರಲ್ಲಿ ಬೇಸಿಕ್ ಇದೆ. ಸೊ ಅಲ್ಲಿಂದನೇ ನೀವು ಶುರು ಮಾಡಬೇಕು ಕ್ಲೋಸ್ ಕಾಂಬ್ಯಾಟ್ನ. ಅದ್ರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ನೋಡಿ, ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾನು ತಿರ್ಗಾ ಸಿಗ್ತೀನಿ ನನ್ನ ಲೈವ್ ಸ್ಟ್ರೀಮ್ನಲ್ಲಿ. ಬಾಯ್.